ಮೂರು ತಿಂಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗ ತಯಾರಿ ಆರಂಭಿಸಿದ್ದಾರೆ. ಇದರ ಜೊತೆಗೆ ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕೇನೆ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ಮತ್ತೊಂದು ಟೀಮ್ನಿಂದ ಕೂಡ ಈಗಾಗಲೇ ಪ್ರಕರಣದ ಪೇಪರ್ ವರ್ಕ್ ಕೂಡ ನಡೀತಾ ಇದೆ. ಈಗಾಗಲೇ ಮಹತ್ವದ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ದರ್ಶನ್, ಪವಿತ್ರ, ಪವನ್ ಮತ್ತು ವಿನಯ್ ಈ ಎಲ್ಲರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗ್ತಾ ಇದೆ. ಸಿಐಡಿ ಟೆಕ್ನಿಕಲ್ ಸೆಲ್ ನಲ್ಲಿ 17 ಮೊಬೈಲ್ಗಳನ್ನ ರಿಟ್ರೀವ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಸೋಂಕಿತ ಈಗಾಗಲೇ ಸಾಕ್ಷಿಗಳು, ಸಾಕ್ಷ್ಯಾಧಾರಗಳ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೆ ಒಂದು ಸಪರೇಟ್ ಟೀಮ್ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಚಾರ್ಜ್ ಶೀಟ್ ನ ತಯಾರಿ ಮತ್ತೆ ಪೇಪರ್ ವರ್ಕ್ಗಳು ಯಾವ ರೀತಿ ಪ್ರೊಸೆಸ್ ಆಗ್ತಾ ಇದೆ ಪ್ರಕರಣದಲ್ಲಿ. ವಿಜಯ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ಗೆ ಅಂತ ಹೇಳಿ ಸಪರೇಟ್ ಟೀಮ್ ಅನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಅವರು ಪೇಪರ್ ವರ್ಕ್ ಅನ್ನ ಮಾಡ್ತಾರೆ, ಈಗಾಗಲೇ ಸಂಗ್ರಹಿಸಿರುವಂತಹ ಎವಿಡೆನ್ಸ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತಾರೆ, ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರಗೌಡ, ಪವನ್, ವಿನಯ್ ಎಲ್ಲರ ಮೊಬೈಲ್ ಅನ್ನ ಕೂಡ ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಅದರಲ್ಲಿ ಯಾರನ್ನಾದ್ರೂ ಅವರು ಕಾಂಟ್ಯಾಕ್ಟ್ ಮಾಡಿದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಕೂಡ ಪ್ರಮುಖ ಎವಿಡೆನ್ಸ್ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಅವೆಲ್ಲವನ್ನ ಕೂಡ ರಿಟ್ರೀವ್ ಮಾಡಿ ಅದನ್ನ ಮತ್ತೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಹಾಗಾಗಿ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ನಡೆದ ದಿನದಂದು ಇಲ್ಲಿವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು, ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಆರೋಪಿಗಳ ವಿರುದ್ಧದ ಯಾವ್ಯಾವ ಸಾಕ್ಷ್ಯಾಧಾರಗಳು ಸಿಕ್ತು, ಜೊತೆಗೆ ಎವಿಡೆನ್ಸ್ ಆಗಿ ಯಾರ್ಯಾರ ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿಕೊಂಡಿದ್ದಾರಲ್ಲ, ಅವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ಗಳನ್ನ ಕೂಡ ಮಾಡ್ತಾ ಇರುವಂತದ್ದು, ಹಾಗಾಗಿ ತುಂಬಾ ಲೆಂತ್ ಇರೋದ್ರಿಂದ, ಜೊತೆಗೆ ಎಲ್ಲ ಆರೋಪಿಗಳ ವಿರುದ್ಧದ ಸಾಕ್ಷ್ಯಾಧಾರಗಳು ಇರೋದ್ರಿಂದ ಪೇಪರ್ ವರ್ಕ್ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಈಗಾಗಲೇ ಪೊಲೀಸರು ಕೂಡ ಸಪರೇಟ್ ಟೀಮ್ ಅನ್ನ ಮಾಡ್ತಾ ಇರುವಂತದ್ದು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನರ ವಿಟ್ನೆಸ್ಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅವೆಲ್ಲವನ್ನ ಕೂಡ ಆಧರಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮೂರು ತಿಂಗಳ ಒಳಗಡೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ತಯಾರಿಯಲ್ಲಿ ಕೂಡ ಪೊಲೀಸರು ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.